ಬಿಜೆಪಿಯ ಅಂತ್ಯೋದಯ ಕನಸಿನ ಸಾಕಾರಕ್ಕೆ ಕಾರ್ಯಕರ್ತರು ಶ್ರಮಿಸಬೇಕೆಂದು ತಿಪಟೂರಿನಲ್ಲಿ ಸಚಿವ ಈಶ್ವರಪ್ಪ ಗ್ರಾಮ ಸ್ವರಾಜ್ಯ ಸಮಾವೇಶ ಉದ್ಘಾಟಿಸಿ ಕರೆ ನೀಡಿದರು. ಬಿಜೆಪಿಯ ಅಂತ್ಯೋದಯ ಕನಸಿನ ಸಹಕಾರಕ್ಕೆ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅಧಿಕಾರಕ್ಕಾಗಿ ಆಸೆ ಪಡದೆ ದೇಶ ಹಾಗೂ ಪಕ್ಷದ ಹಿತಕ್ಕಾಗಿ ದುಡಿಯಬೇಕೆಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದರು. ನಗರದ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡಿದ್ದ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ರಾಮರಾಜ್ಯ ಗ್ರಾಮರಾಜ್ಯದ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಬಿಜೆಪಿ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಮುಖಂಡರು ಕೆಲಸ ಮಾಡಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮುಖಂಡರುಗಳು ಕೆಲಸ ಮಾಡಿ ಪಕ್ಷಕ್ಕಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ದುಡಿದ ಕಾರ್ಯಕರ್ತನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣೆ ಎದುರಿಸಲು ಎಲ್ಲಾ ರೀತಿಯ ಸಹಕಾರ ನೀಡಲು ಪಕ್ಷ ಸೂಚಿಸಿದೆ. ಪಕ್ಷದ ಸೂಚನೆಯಂತೆ ಈ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೋಸ್ಕರವೇ ಗ್ರಾಮ ಸ್ವರಾಜ್ ಸಮಾವೇಶಗಳನ್ನ ರಾಜ್ಯದಾದ್ಯಂತ ಹಮ್ಮಿಕೊಂಡು ಬರುತ್ತಿದ್ದು ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ. ನಮ್ಮ ಕಾರ್ಯಕರ್ತರು ಕೇಂದ್ರದ ನರೇಂದ್ರ ಮೋದಿ ಅವರು ಗ್ರಾಮೀಣ ಜನರ ಅನುಕೂಲಕ್ಕಾಗಿ ಕೈಗೊಂಡಿರುವ ವಿಶೇಷ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಗ್ರಾಮೀಣ ಜನರಿಗೆ ಅಟಲ್ ಭೂಜಲ್ ಯೋಜನೆ ಹಾಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಗ್ರಾಮದ ಎಲ್ಲ ಮನೆಗಳಿಗೂ ನಲ್ಲಿಯ ಮೂಲಕ ನೀರು ಪೂರೈಸುವ ಕೆಲಸಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಹೆಚ್ಚಿನ ಅನುದಾನ ನೀಡಿ ಜನರ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯವಾಗುವಂತೆ ಮಾಡಲಾಗುತ್ತಿದೆ. ಆದ್ದರಿಂದ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸುವ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ಳುವ ಮೂಲಕ ಪಕ್ಷ ಶಕ್ತಿಯನ್ನು ಹೆಚ್ಚಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದರು. ಇನ್ನು ಜಿಲ್ಲಾ ಉಸ್ತುವಾರಿ ಮತ್ತು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ರವರು ಮಾತನಾಡಿ, ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಿಲ್ಲ, ಆದರೆ ಪಕ್ಷದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಹುಟ್ಟುವುದು ಸಹಜ. ಅಂತ ಸಂದರ್ಭದಲ್ಲಿ ಸಂಧಾನದ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಚುನಾವಣೆಯನ್ನ ಎದುರಿಸಬೇಕು. ಮುಖಂಡರಿಗಾಗಿ ದುಡಿದ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡುವ ಸಮಯ ಬಂದಿದ್ದು, ಇದನ್ನು ಎಲ್ಲಾ ಮುಖಂಡರು ಕಾರ್ಯಕರ್ತರೊಂದಿಗೆ ಕೈಜೋಡಿಸಿ ಚುನಾವಣೆಯನ್ನ ಎದುರಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಜನರ ಬದುಕನ್ನ ಹಸನಗೊಳಿಸಲು ಅನೇಕ ಯೋಜನೆಗಳನ್ನ ರೂಪಿಸಿದ್ದು, ಅವುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಮತವಾಗಿ ಪರಿವರ್ತಿಸಬೇಕೆಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಜಿಎಸ್ ಬಸವರಾಜು, ಆನೇಕಲ್ ನಾರಾಯಣ ಸ್ವಾಮಿ, ಶಾಸಕರಾದ ಮಸಾಲೆ ಜೈರಾಮ್, ಮಾಜಿ ಶಾಸಕ ಸಗುಳ್ ಶಿವಣ್ಣ, ರಾಜ್ಯ ಉಪಾಧ್ಯಕ್ಷರಾದ ಎಂಬಿ ನಂದೀಶ್, ರಾಜ್ಯ ಕಾರ್ಯದರ್ಶಿ ತುಳಸಿ ಮುನಿರಾಜ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ವೈಎಸ್ ಉಚ್ಚಯ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯ ಹುಲಿ ನಾಯ್ಕರ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹಕಾರಿ ಕ್ಷೇತ್ರಕ್ಕೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ತುಮಕೂರು ಮರ್ಚೆಂಟ್ ಕೋಆಪರೇಟಿವ್ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಟೀಕಿಸಿದರು. ತುಮಕೂರಿನ ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನವೀಕರಣಗೊಂಡ ಕಟ್ಟಡ ಉದ್ಘಾಟನೆ ಹಾಗೂ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನವೀಕರಣಗೊಂಡ ಕಟ್ಟಡದ ಉದ್ಘಾಟನೆ ನಡೆಯಿತು. ಸಂಸದ ಜಿಎಸ್ ಬಸವರಾಜರವರು ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದರು. ತುಮಕೂರು ನಗರ ವೀರಶೈವ ಸಮಾಜ ಅಧ್ಯಕ್ಷ ಟಿಬಿ ಶೇಖರ್ ಮಾತನಾಡಿ, ವೀರಶೈವ ಸಮಾಜದ ಅನುಕೂಲಕ್ಕಾಗಿ ಬ್ಯಾಂಕ್ಗಳು ಆರಂಭವಾಗಿದ್ದು ತುಂಬಾ ಅನುಕೂಲವಾಯಿತೆಂದರು. ಬಸವೇಶ್ವರ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳು ವೀರಶೈವ ಸಮಾಜಕ್ಕೆ ಬೆಂಬಲವಾಗಿ ನಿಂತಿದೆ ಎಂದು ಹೇಳಿದರು. ಬಸವೇಶ್ವರ ಬ್ಯಾಂಕಿನಲ್ಲಿ ಶೇಕಡ 20% ಡಿವಿಡೆಂಡ್ ಸಿಗುತ್ತದೆ ಎಂದರು. ವಿಶೇಷ ಅಂದ್ರೆ ಬಹಳಷ್ಟು ಬ್ಯಾಂಕ್ಗಳಲ್ಲಿ ನಮಗೆ ಡಿವಿಡೆಂಡ್ ಸಿಗ್ತಾ ಇದೆ, ಆದ್ರೆ ಈ ಬ್ಯಾಂಕ್ ಅಲ್ಲಿ ಡಿವಿಡೆಂಡ್ ಘೋಷಣೆ ಅವತ್ತಿಂದ ಇಲ್ಲಿವರೆಗೂ ಯಾವತ್ತು ತಪ್ಪದೇನೆ ಡಿವಿಡೆಂಡ್ ಘೋಷಣೆ ಮಾಡುವಂತ ಬ್ಯಾಂಕು ನಮ್ಮ ಬಸವೇಶ್ವರ. ಇದಕ್ಕೆಲ್ಲ ಈ ವರ್ಷವೂ ಕೂಡ 20% ಡಿಕ್ಲೇರ್ ಮಾಡ್ತಾ ಇದ್ದಾರೆ. ತುಮಕೂರು
ಮರ್ಚೆಂಟ್ ಕೋಆಪರೇಟಿವ್ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಮಾತನಾಡಿ, ರಾಜ್ಯದಲ್ಲೇ ತುಮಕೂರು ಜಿಲ್ಲೆ ಸಹಕಾರಿ ಕ್ಷೇತ್ರದ ಮೂಲಕ ಬೆಳೆದಿದ್ದು ಜಿಲ್ಲೆಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಅಪಾರವೆಂದು ಬಣ್ಣಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹಕಾರಿ ಕ್ಷೇತ್ರಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ಜಯಕುಮಾರ್ ಅವರು ನೇರವಾಗಿಯೇ ಟೀಕಿಸಿದರು. ಕೋಆಪರೇಟಿವ್ ಬ್ಯಾಂಕ್ಗಳ ಸ್ಥಿತಿಗತಿ ಹಾಗೂ ಸಾಧಕ ಬಾಧಕಗಳ ಬಗ್ಗೆ ಬ್ಯಾಂಕಿನ ನಿರ್ದೇಶಕರುಗಳು ಸದಸ್ಯರುಗಳು ಫುಟ್ಪಾತ್ ಟಿ ಅಂಗಡಿಗಳ ಮುಂದೆ ಚರ್ಚಿಸುವುದನ್ನು ಮೊದಲು ಬಿಡಿ ಎಂದು ಜಯಕುಮಾರ್ ಅವರು ಮನವಿ ಮಾಡಿದರು. ತುಮಕೂರು ಬೆಳೆಯೋದಕ್ಕೆ ಈ ಸಹಕಾರಿ ಕ್ಷೇತ್ರ ಅಂತ ಒಂದು ಕೊಟ್ಟಂತ ಕೊಡುಗೆ ಇನ್ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗೆ ನಾವು ಕಾಣೋದಿಲ್ಲ. ಇವತ್ತಿನ ದಿವಸ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಒಟ್ಟು GDPನಲ್ಲಿ 40% ಬರುವಂತ ಬೆಳವಣಿಗೆ ಮಾಡೋದಕ್ಕೆ ಇದು ಸಹಕಾರಿ ಕ್ಷೇತ್ರ ಬೆಳವಣಿಗೆ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಆದ್ರೂ ಎಲ್ಲೋ ಒಂದ್ ಕಡೆ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಆಗಿರ್ಬೋದು, ನಮ್ಮನ್ನ ಬಹಳಷ್ಟು ಮಲ್ತಾಯಿ ಧೋರಣೆ ಕಾಣ್ತಾ ಇದ್ದಾರೆ. ಒಂದು ಪಾಲಿಸಿ ಮಾಡ್ಬೇಕಾದ್ರೆ ನಮ್ಮನ್ನ ಬಹಳಷ್ಟು ತೊಂದರೆಗಳು ಕೊಟ್ಟು ಆ ಪಾಲಿಸಿಗಳ ಇದೆ. ನಮ್ಮಲ್ಲೂ ಸಣ್ಣ ಪುಟ್ಟ ಲೋಪುಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಕಂಪ್ಯಾರಿಟಿವ್ಲಿ ನ್ಯಾಷನಲ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಲೆಕ್ಕ ಹಾಕಿದ್ರೆ ನಾವು ಬಹಳಷ್ಟು ಬಹಳಷ್ಟು ಅತ್ಯುತ್ತಮವಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂತ ಹೇಳಿ. ಶಾಸಕ ಜ್ಯೋತಿ ಗಣೇಶ್ ಸೊಸೈಟಿಯ 28ನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿದರು. ಸೊಸೈಟಿಯ ಅಧ್ಯಕ್ಷ ಎಸ್ಎಂ ರಾಜುರವರು ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷ ಟಿಕೆ ಕುಮಾರಸ್ವಾಮಿ, ನಿರ್ದೇಶಕರುಗಳಾದ ಟಿಸಿ ಓಯೇಶ್ವರಿ, ಮಲ್ಲಿಕಾರ್ಜುನ ಸಿದ್ದಲಿಂಗಪ್ಪ ಸೇರಿದಂತೆ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಬ್ಯಾಂಕ್ ಸಹಕಾರ ಸಂಘಗಳ ಪ್ರಮುಖರನ್ನು ಗೌರವಿಸಲಾಯಿತು. ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಜನವರಿಯಿಂದ ಆರಂಭವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತುಮಕೂರು ನಗರ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಬರುವ January 4-31 ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ಈಗಾಗಲೇ ಆರಂಭವಾಗಿದೆ ಎಂದು ತುಮಕೂರಿನ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕರ್ ಅವರು ತಿಳಿಸಿದರು. ತುಮಕೂರು ನಗರವು ಸ್ವಚ್ಛ ಸರ್ವೇಕ್ಷಣದಲ್ಲಿ ರಾಜ್ಯದಲ್ಲೇ 2ನೇ ಸ್ವಚ್ಛ ನಗರ ಹಾಗೂ ಭಾರತದಲ್ಲಿ 48ನೇ ಸ್ವಚ್ಛ ನಗರವೆಂದು ಹೊರಹೊಮ್ಮಿದೆ. ರಾಜ್ಯದಲ್ಲೇ ತುಮಕೂರನ್ನು ಮೊದಲನೇ ಸ್ಥಾನಕ್ಕೆ ತರಲು ಪಾಲಿಕೆ ಎಲ್ಲಾ ರೀತಿಯಲ್ಲೂ ಶ್ರಮಿಸುತ್ತಿದೆ ಎಂದು ಆಯುಕ್ತರಾದ ರೇಣುಕರ್ ಅವರು ಹೇಳಿದ್ದಾರೆ. ತುಮಕೂರು ನಗರವನ್ನು ಬಯಲು ಶೌಚಾಲಯ ಮುಕ್ತ ನಗರವನ್ನಾಗಿ ಘೋಷಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಲಮೂತ್ರ ಮಾಡಬಾರದು. ಹಸಿ ಒಣಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಮನೆ ಮುಂದೆ ಬರುವ ಆಟೋಗಳಿಗೆ ಕಸ ಹಾಕಬೇಕೆಂದು ಕೋರಿದರು. ಇನ್ನು ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದು, ಯಾರಾದರೂ ಬಳಸಿದರೆ ನಿರ್ದಾಕ್ಷಿಣ್ಯವಾಗಿ ದಂಡ ವಿಧಿಸಲಾಗುವುದೆಂದು ಆಯುಕ್ತರವರು ಹೇಳಿದರು. ಎಲ್ಲರಿಗೂ ನಮಸ್ತೆ. ಸಿಟಿ ಕಾರ್ಪೊರೇಷನ್ ಆಯುಕ್ತರು ಮಾತಾಡ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಏನಂದರೆ, ನಮ್ಮದು 2020-21 ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಪಬ್ಲಿಕ್ಗೆ ನಾವು ಪತ್ರಿಕೆಗಳ ಮೂಲಕ ನಾವು ಒಂದವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಯಲ್ಲಿ ಏನಂದರೆ, ನಿಮಗೆ ನಮ್ಮ ಆಟೋ ಟಿಪ್ಪರ್ಗೆ ಬಂದಾಗ ಹಸಿ ಕಸ ಒಣ ಕಸವನ್ನು ನೀವು ಸೆಗ್ರಿಗೇಷನ್ ಮಾಡಿಕೊಡ್ಬೇಕು. ಆಮೇಲೆ ನಿಮ್ಮ ಮನೆ ಸುತ್ತಮುತ್ತಲು ಅಷ್ಟೇ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಒಂದು 200 marks ಇದರಿಂದ ನಮಗೆ ಕವರ್ ಆಗುತ್ತೆ. ಜೊತೆಗೆ ಪ್ಲಾಸ್ಟಿಕ್ನ ಏನಾದರೂ ಕಂಡು ಬಂದಲ್ಲಿ ಸಹ ಫೈನ್ ಹಾಕೋಕ್ಕೆ ನೀವು ಏನಾದರೂ ಇಂಟಿಮೇಷನ್ ಸಿಟಿಯಲ್ಲಿ ಬಂದಾಗ ಕಾರ್ಪೊರೇಷನ್ ಕೊಡ್ಬೋದು. ಯಾವುದೇ ಒಂದು ಕಂಪ್ಲೇಂಟು, UGD ಆಗ್ಬೋದು, ವಾಟರ್ ಸಪ್ಲೈ ಆಗ್ಬೋದು, ಕ್ಲೀನಿಂಗ್ ಆಗ್ಬೋದು, ಏನೇ ಕಂಪ್ಲೇಂಟ್ ಲಾರ್ಜ್ ಆದಾಗ QR ಕೋಡಲ್ಲಿ ನಮ್ಮ ಆಟೋಗಳ ಮೂಲಕ ನಾವು ಸ್ಟಿಕ್ ಮಾಡಿದ್ವಿ. ಆ ಒಂದು ಮೂಲಕ ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಟ್ಟಾಗ ನಾವು ಕಾರ್ಪೊರೇಷನಿಂದ ಅಟೆಂಡ್ ಮಾಡ್ತೀವಿ. ಇದು ಸಹ ನಮಗೆ ಒಂದು ಸ್ವಚ್ಛ ಸರ್ವೇಕ್ಷಣೆಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಎಲ್ಲ ಪಬ್ಲಿಕ್ ಅಷ್ಟೇ, ನೀವೆಲ್ಲ ಮನವಿ ಏನಂದರೆ, ಯಾವುದೇ ಒಂದು ಕಂಪ್ಲೇಂಟ್ ಇದ್ದರೂ ಕೂಡ ಕೊಟ್ಟು ನಮಗೆ ಒಂದು ಸ್ವಚ್ಛ ಸರ್ವೇಕ್ಷಣೆಗೆ ಒಂದು ಒಳ್ಳೆ ಅಂಕಗಳು ಪಡೆಯಲು ಸಹಕರಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸಮುದಾಯದ ಅಭಿವೃದ್ಧಿಗೆ ಮುಖಂಡರು ರಾಜಕೀಯ ಮಾಡದೆ ಒಗ್ಗಟ್ಟಾಗಿರಬೇಕೆಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಕರೆ ನೀಡಿದ್ದರು. ಸಮುದಾಯದ ಏಳಿಗೆಗೆ ಅಭಿವೃದ್ಧಿಗೆ ಮುಖಂಡರು ರಾಜಕೀಯ ಮಾಡದೆ ಒಗ್ಗಟ್ಟಾಗಿರಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಕರೆ ನೀಡಿದರು. ನಗರದ ಕನಕ ಮಂದಿರದಲ್ಲಿ ಗುರುವಾರ ನಡೆದ 533ನೇ ಭಕ್ತ ಕನಕದಾಸ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸಣ್ಣ ಪುಟ್ಟ ವೈಮನಸ್ಸಿಗೆ ಸಮುದಾಯ ಹೋಳಾಗದೆ ಒಗ್ಗಟ್ಟಿನ ಮಂತ್ರ ಜಪಿಸುವ ಮೂಲಕ ಜನಾಂಗಕ್ಕೆ ದೊರೆಯಬೇಕಾದ ಸೌಲಭ್ಯಗಳನ್ನ ಪಡೆಯಬೇಕೆಂದು ಕಿವಿಮಾತು ಹೇಳಿದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರುವ ಕುರುಬ ಸಮಾಜ
ಸಮಾಜದ ಅಭಿವೃದ್ಧಿಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನ ಮಾಡುತ್ತೇನೆ. ರಾಜಕಾರಣ ಇರುತ್ತೆ ಹೋಗುತ್ತೆ, ನೆನಪಿನಲ್ಲಿ ಉಳಿಯುವ ಕಾರ್ಯವನ್ನ ಮಾಡಿ ಹೋಗಬೇಕೆಂದರು. ಕನಕ ಭವನ ನಿರ್ಮಿಸಲು ನಿವೇಶನಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ನೀವು ಅದನ್ನು ಈಡೇರಿಸಿಕೊಳ್ಳಲು ಸದಾ ಹಿಂಬಾಲಿಸಿ ಕೆಲಸ ಮಾಡಿಸಿಕೊಳ್ಳಬೇಕೆಂದರು. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದ ಮೇಲೆ ಸಭೆ ಸೇರಿ ಚರ್ಚಿಸೋಣ. ಕನಕ ಪ್ರತಿಮೆಗೆ ತನ್ನ ಸ್ವಂತ ಹಣ ನೀಡುತ್ತೇನೆ. ಪ್ರತಿಮೆ ಅನಾವರಣ ಮಾಡಿ ಮುಂದಿನ ಕನಕ ಜಯಂತಿ ಆಚರಿಸೋಣ ಎಂದು ಭರವಸೆ ನೀಡಿದರು. ಆದ್ರೆ ಇವತ್ತು ಕರೋನಾ ಮಹಾಮಾರಿ ಇದೆ, ನಾವು ಜಾಗೃತರಾಗಿರ್ಬೇಕು. ನಮ್ಮ ಸಮಾಜ ಮತ್ತು ನಮ್ಮ ದೇಶದ ಜನರ ರಕ್ಷಣೆಗೋಸ್ಕರ ಆರೋಗ್ಯದಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಕೆಲವರೇ ಒಂದು 5 ಜನ ಸೇರಿಸಬೇಕು. ಚುನಾವಣೆಯಲ್ಲಿ ಇದೆ, ನೀತಿ ಸಂಹಿತೆಯಲ್ಲಿ ಇದೆ, ಜಾಸ್ತಿ ದುರ್ಬಳಕೆ ಮಾಡೋದ್ರ ಇತ್ತೀಚೆಗೆ ಕರೋನಾ ಬಂದಾಗಿಂದ ಸುಮಾರು ಜನರಿಗೆ ಕೆಲಸ ಇಲ್ಲ. ಇದನ್ನೆಲ್ಲ ಮನುಷ್ಯರು ಇಟ್ಕೊಂಡು ಸರಳವಾಗಿ ಆಚರಿಸ್ತಾ ಇದ್ದಾರೆ. ಸರಳವಾಗಿ ಆಚರಿಸ್ತಾ ಇದ್ರು, ಇದು ಮನಸ್ಫೂರ್ತಿಯಾಗಿ ಆಚರಿಸ್ತಾ ಇದ್ದೀವಿ. ಯಾವಾಗಲೇ ಮತ್ತು ಏನೋ ಏನೋ ಜನಕ್ಕೆ ಆಚರಿಸೋರಿಗೆ ಏನೋ ಮಟ್ಟ ಮಾಡಿ ನೋಡಿಸ್ಬೇಕು ಅನ್ನೋದಕ್ಕಿಂತ ಮನಸ್ಫೂರ್ತಿಯಾಗಿ ಇವತ್ತು ಆಚರಿಸ್ತಾ ಇದ್ರೆ ಇವತ್ತು ಆಚರಿಸ್ಬಿಟ್ಟು ನಾಳೆ ಮಾಡ್ಕೋಬಾರ್ದು. ಇವತ್ತಿಲ್ಲಿ ಹಲವಾರು ಸಮಸ್ಯೆಗಳು ಇವೆ. ಎಲ್ಲ ಸಮಾಜದಲ್ಲೂ ಅವರೇ ಆದಂತ ನಾಯಕರು ಈ ದೇಶದಲ್ಲಿ. ಇನ್ನು ಶಾಸಕ ಕೆ ಶ್ರೀನಿವಾಸ್ ಗೌಡ ಮಾತನಾಡಿ, ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಕನಕದಾಸರು ಸಾರಿದ್ದಾರೆ. ಆದರೆ ದೇಶದಲ್ಲಿ ಈಗ ಎತ್ತ ನೋಡಿದರೂ ಜಾತಿ ಜಾತಿ ಎಂದು ಹೊಡೆದಾಡಿ ಒಗ್ಗಟ್ಟಿಲ್ಲದೆ ಅಭಿವೃದ್ಧಿ ಹಾದಿ ತಪ್ಪಿದೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮ ಹಾಗೂ ಹಳ್ಳಿಗಳಲ್ಲಿ ಕುಲ ಕುಲ ಎಂದು ಬಡಿದಾಡಿಕೊಳ್ಳಬೇಡಿ, ಎಲ್ಲ ಕುಲ ಸಮುದಾಯದವರು ಒಂದೇ ಎಂದು ಮನವಿ ಮಾಡಿದರು. ನಮ್ಮ ಸಮುದಾಯದ ಕಾರ್ಯಕ್ರಮಗಳು ಬಂದಾಗ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳಿದ್ದೇನೆ. ವಿಶೇಷವಾಗಿ ಈ ವೇದಿಕೆಯಲ್ಲಿ ಒಬ್ಬರಿಲ್ಲ, ಒಂದ್ ಕಡೆ ನೋವಾಗ್ತಾ ಇದೆ. ನಮ್ಮ ಹಾಲು ಒಗ್ಗೂರು ಪ್ರಕಾಶ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಅವ್ರಿಗೆ ಕಾರಣಾಂತರಗಳಿಂದ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಕಾರ್ಯಕ್ರಮದಲ್ಲಿ ಬರ್ತೀನಿ, ನಿನ್ನೆ ರಾತ್ರಿ ಕೂಡ ನನಗೆ ದೂರವಾಣಿ ಮುಖಾಂತರ ಸಿಕ್ಕಿ ಮಾತಾಡಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ಸರಿಯಾಗಿ 10 ಗಂಟೆಗೆ ಕೋಲಾರದಲ್ಲಿ ಎಲ್ಲ ಸೇರ್ಕೊಳ್ರಿ, ಕಾರ್ಯಕ್ರಮ ಹೋಗೋಣ ಅಂದ್ರಿ. ಬೆಳಿಗ್ಗೆ ಫೋನ್ ಮಾಡಿ, ಇಲ್ಲಪ್ಪ ನಮಗೆ ತುಂಬ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಎಲ್ಲ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ತಿಳಿಸಿ ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಎಲ್ಲ ಸಮುದಾಯ ಯಾವುದೇ ಒಂದು ಪಾರ್ಟಿ ಇರಲಿ ಪಕ್ಷ ಇರಲಿ ಆದರೂ ಸೀಮಿತ ಆಗಬೇಕು. ಆದರೆ ನಮ್ಮ ಸಮುದಾಯದ ವಿಚಾರವಾದಾಗ ಒಗ್ಗೂಡಬೇಕಾಗುತ್ತೆ. ಇವತ್ತು ನಮ್ಮ BJP ಓಂ ಶಕ್ತಿ ಚಲಪಟ್ಟಣವಿದೆ, ಬೆಳೆಯಲಿ ಯಾವ್ದು. ನಮ್ಮ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕುರುಬರ ಸಂಘದ ನಿರ್ದೇಶಕಿ ಸರಸ್ವತಮ್ಮ, ಜಿಲ್ಲಾ ಕುರುಬರ ಸಂಘದ ಗೌರವಾಧ್ಯಕ್ಷ ಮಧುಸೂದನ್, ಉಪಾಧ್ಯಕ್ಷ ಸೋಮಶೇಖರ್, ನಗರಸಭಾ ಸದಸ್ಯ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ನಡುಪಳ್ಳಿ ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ಕೋಡಿ ರಾಮಚಂದ್ರ ಮುನಿಸ್ವಾಮಿ, ರಾಘವೇಂದ್ರ, ಜನಾರ್ದನ್, ಜಯ ಕರ್ನಾಟಕ ತ್ಯಾಗರಾಜ್, ಜಂಬಾಪುರ ವೆಂಕಟಸ್ವಾಮಿ ಮತ್ತಿತರರು ಇದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ವತಿಯಿಂದ 533ನೆಯ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ವತಿಯಿಂದ 533ನೆಯ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಸರಳವಾಗಿ ಆಚರಣೆ ಮಾಡಿದ ಸಮಿತಿಯ ಸದಸ್ಯರು ಕನಕದಾಸರು ಸಂತರಾಗಿ, ಕವಿಯಾಗಿ, ಸಾಹಿತಿಯಾಗಿ, ಸಾಮಂತರಾಗಿ, ನಾಯಕರಾಗಿ, ಸಮಾಜ ಸುಧಾರಕರಾಗಿ, ಚಳುವಳಿಗಾರರಾಗಿ ಅಖಾನ ಘಟದಲ್ಲಿ ಸುಧಾರಣೆ ಮಾಡಿದ್ದಾರೆ. ಸಾಹಿತ್ಯಕ್ಕೆ ಮತ್ತು ಸಂಗೀತಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದದು. ಕನಕದಾಸರ ಸಾಹಿತ್ಯವನ್ನು ಹೊರತುಪಡಿಸಿ ಕರ್ನಾಟಕ ಭಕ್ತಿ ಸಾಹಿತ್ಯದ ಪರಂಪರೆಯನ್ನು ಪೂರ್ತಿಗೊಳಿಸಲು ಸಾಧ್ಯವಿಲ್ಲ. ಅವರು ರಚಿಸಿದ ರಾಮಧಾನ್ಯ ಚರಿತ್ರೆಯ ಮೂಲಕ ಮೇಳು ಕೀಳು ಮಾಡಬಾರದು ಎಂಬ ನಿಲುವೆ ಅಜರಾಮವಾದದ್ದು. ಕನಕದಾಸರ ಜಯಂತಿಯನ್ನು ಆಚರಿಸುವ ಮೂಲಕ ಅವರ ವ್ಯಕ್ತಿತ್ವವನ್ನು ಇಂದಿನ ದಿನಮಾನಗಳ ಯುವಜನತೆಗೆ ಪರಿಚಯಿಸುವ ಮೂಲಕ ಆಗು ಹೋಗುಗಳ ತಪ್ಪುಗಳನ್ನು ತಿದ್ದಲು ಸಾಧ್ಯವಾಗುತ್ತದೆ. 533ನೇ ಕನಕದಾಸ ಜಯಂತಿಯನ್ನು ನಮ್ಮ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮೊದಲ ಬಾರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಮಹಾಕವಿಗಳು ಮತ್ತು ಸಂತರಾಗಿದ್ರು. ಅವರು ಹುಟ್ಟಿದ ದಿನದಂತೂ ಅವರನ್ನ ಸ್ಮರಿಸುತ್ತಾ ಅವರು ಸಮಾಜಕ್ಕೆ ಮಾಡಿರುವ ಅಪಾರವಾದ ಕೊಡುಗೆಗೆ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ಮಾಡುತ್ತಿರುವ ಸಮಾಜ ಸೇವೆಯಲ್ಲಿ
ಅವರನ್ನು ಸ್ಮರಿಸುವುದು ಅವರಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸುವುದು ಸಂತಸ ತಂದಿದೆ. ಕೋವಿಡ್ 19 ಇರೋದ್ರಿಂದ ಈಗ ನಾವು ತುಂಬಾ ಸರಳವಾಗಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಟ್ರಸ್ಟ್ನ ವತಿಯಿಂದ ಅನ್ಕೊಂತಾ ಇದ್ದೀವಿ. ಈಗ ಬಂದಿರತಕ್ಕಂತ ಎಲ್ಲಾ ಟ್ರಸ್ಟ್ನ ಸಿಬ್ಬಂದಿ ಮತ್ತು ಟ್ರಸ್ಟ್ನ ಮೆಂಬರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಅಧ್ಯಕ್ಷರಾದಂತಹ ಸರಸ್ವತಿ ಸಂತೋಷ್ ಅವರು ಮತ್ತೆ ಉಪಾಧ್ಯಕ್ಷರಾದಂತಹ ಗೀತಾ ಭಾಸ್ಕರ್ ಅವ್ರಿಗೆ ಖಜಾಂಚಿಯಾದಂತಹ ರೂಪಾ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ. ಇನ್ನು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಸರಸ್ವತಿ ಸಂತೋಷ್, ಉಪಾಧ್ಯಕ್ಷೆ ರಂಜಿತಾ, ಕಾರ್ಯದರ್ಶಿ ಗೀತಾ ಭಾಸ್ಕರ್, ಖಜಾಂಚಿ ರೂಪಾ ಸೇರಿದಂತೆ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ನಡೆಯಿತು. ದೇವನಹಳ್ಳಿ ತಾಲೂಕು ಬೇಗಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಆಚರಿಸಲಾಯಿತು. ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರು ಹಾಗೂ ಹಿರಿಯ ನಾಯಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಇವರ ಸಹಯೋಗದೊಂದಿಗೆ ವಿಶ್ವ ವಿಕಲಚೇತನರ ದಿನಾಚರಣೆ 2020 ಸಮಾರಂಭವನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ಉದ್ಘಾಟಿಸಿದರು. ಅಂಗವಿಕಲರು ಕೂಡ ಮನುಷ್ಯರೇ, ಅವರಿಗೆ ಭಾವನೆಗಳಿವೆ, ಜಗತ್ತಿನ ಆಗು ಹೋಗುಗಳಿಗೆ ಸ್ಪಂದಿಸುವ ಬೌದ್ಧಿಕ ಸಾಮರ್ಥ್ಯವಿದೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವರನ್ನು ಪ್ರತ್ಯೇಕವಾಗಿ ಪರಿಗಣಿಸುವ ಪರಿಪಾಠವು ಕೆಲವೆಡೆ ಕಾಣಿಸುತ್ತಿದೆ ಅಥವಾ ಕೆಲವೆಡೆ ಅವರಿಗೆ ಇನ್ನಿಲ್ಲದ ಅನುಕಂಪ ತೋರುವುದು ಇದೆ. ಇದು ತಪ್ಪು. ಅಂಗವಿಕಲರಿಗೆ ಸ್ವಾಭಿಮಾನದಿಂದ ಬದುಕುವ ಹಕ್ಕಿದೆ. ಅವರು ಸಮಾಜದ ಮುಖ್ಯವಾಹಿನಿಗಳಲ್ಲಿ ಗುರುತಿಸಿಕೊಳ್ಳಬಲ್ಲರು. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಮಾಹಿತಿ ತಂತ್ರಜ್ಞಾನ, ಮನೋರಂಜನೆ ಮುಂತಾದ ಕ್ಷೇತ್ರಗಳಲ್ಲಿ ಗುರುತಿಸಬಲ್ಲರು. ವಿಶೇಷವಾದ ಸಾಧನೆಯನ್ನು ಮಾಡಬಲ್ಲರು. ಸಮಾಜದಲ್ಲಿ ಅವರ ಮಹತ್ವ ಜನರಿಗೆ ಗೊತ್ತಾಗಬೇಕು ಎಂಬ ಉದ್ದೇಶದಿಂದಲೇ ವರ್ಷದ ಒಂದು ದಿನವನ್ನು ಅವರಿಗಾಗಿ ಮೀಸಲಾಗಿರಿಸಲಾಗಿದೆ. ಅದುವೇ ಡಿಸೆಂಬರ್ 3. ಇದು ಜಗತ್ತಿನೆಲ್ಲೆಡೆ ವಿಶ್ವ ಅಂಗವಿಕಲ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ ತಿಳಿಸಿದರು. ಯಾವುದೇ ಒಬ್ಬ ವ್ಯಕ್ತಿ, ಪುರುಷ ಆಗಿರಲಿ, ಮಹಿಳೆ ಆಗಿರಲಿ, ಅಥವಾ ಯಾವ ಪ್ರಾಣಿಗಳಾಗಿರಲಿ, ಈ ಒಂದು ಪ್ರಪಂಚದ ಯಾವುದೇ ಜೀವಿ ಆಗಿರಲಿ, ನಾನು ಹೀಗೆ ಇರಬೇಕು, ನನ್ನ ಜನನ ಹೇಗೆ ಆಗಬೇಕು, ನನ್ನ ಒಂದು ಭವಿಷ್ಯ ಹೇಗೆ ಇರಬೇಕು ಅನ್ನುವಂಥದ್ದನ್ನ ಯಾರೂ ಕೂಡ ನಾವು ಬರೆಸ್ಕೊಂಡಾಗ್ಲಿ ಬರೆದ್ಕೊಂಡಾಗ್ಲಿ ಇಟ್ಕೊಂಡಿರೋದಿಲ್ಲ. ಭವಿಷ್ಯ, ಮುಂದಿನ ಕ್ಷಣ ಏನಿದೆ ಭವಿಷ್ಯ ಅನ್ನೋದು ಸಹ ನಮ್ ಯಾರಿಗೂ ತಿಳಿದಿರೋದಿಲ್ಲ. ಅದು ಈ ಪ್ರಪಂಚದ ಒಂದು ವಿಶಿಷ್ಟ ವೈಶಿಷ್ಟ್ಯತೆ. ಅದು ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಕಲಚೇತನರು ಅಂತ ನಾವು ಹೇಳಬೇಕಾದ್ರೆ ಅದರಲ್ಲಿ ಒಂದು ರೀತಿಯ ಏನಾದರೂ ಆಗ್ಲಿ ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ ಶುರುವಾಗ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಜಿಲ್ಲೆಯ ವಿಕಲಚೇತನರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಲಾಯಿತು. ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜಗದೀಶ್, ನೋಡಲ್ ಅಧಿಕಾರಿ ಶಿವಮ್ಮ, ತಾಲೂಕು ಮಟ್ಟದ ಅಧಿಕಾರಿ ರೇಣುಕ, ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಾದ ಗೋಪಾಲರಾವ್, ರಂಗನಾಥ ಮತ್ತಿತರರು ಹಾಜರಿದ್ದರು. ಗಾಣಿಗ ಜನಾಂಗದ ಕಲಕುಸುಬಾದ ತೈಲೋತ್ಪಾದನೆ ಉಳಿವಿಗಾಗಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಮೀಸಲಿಡಬೇಕೆಂದು ಗಾಣಿಗ ಮಹಾಸಭಾ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಗಾಣಿಗ ಜನಾಂಗದ ಕುಲಕಸುಬಾದ ತೈಲೋತ್ಪಾದನೆ ಉಳಿವಿಗಾಗಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ಗಾಣೋದ್ಯಮ ಪ್ರಾಧಿಕಾರ ಅಥವಾ ತೈಲ ನಿಗಮ ಮಂಡಳಿ ರಚನೆ ಮಾಡಿ 100 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕೆಂದು ಕರ್ನಾಟಕ ಸರ್ಕಾರವನ್ನ ಅಖಿಲ ಕರ್ನಾಟಕ ಗಾಣಿಗ ಮಹಾಸಭಾ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಜಿಲ್ಲಾ ಗಾಣಿಗರ ಸಂಘದ ಗೌರವಾಧ್ಯಕ್ಷ ಟಿಎಂ ಅಶೋಕ್ ಕುಮಾರ್, ಮೂಲತಃ ತೈಲೋತ್ಪಾದನೆಯನ್ನೇ ಅನಾದಿಕಾಲದಿಂದಲೂ ಅವಲಂಬಿಸಿಕೊಂಡು ಬಂದಿರುವ ಗಾಣಿಗ ಸಮಾಜದವರು ಕಡಲೆ ಬೀಜ, ಕುಸುಬಿ, ಹೊಂಗೆ, ಕೊಬ್ಬರಿ ಮುಂತಾದವುಗಳಿಂದ ಎಣ್ಣೆಯನ್ನ ತೆಗೆದು ಮಾರಾಟ ಮಾಡುವುದಲ್ಲದೆ ವ್ಯವಸಾಯದಲ್ಲಿಯೂ ಸಹ ತೊಡಗಿದ್ದರು. ಹಾಲು ಉತ್ಪಾದನೆ, ರೇಷ್ಮೆ, ತೋಟಗಾರಿಕೆ ಹಾಗೂ ವಿವಿಧ ಕಸುಬುಗಳನ್ನ ಅಳವಡಿಸಿಕೊಂಡು ದೇಶಕ್ಕೆ ಅಪಾರ ಪ್ರಮಾಣದ ಕೊಡುಗೆಯನ್ನ
ನೀಡಿದ್ದಾರೆ. 20ನೇ ಶತಮಾನದ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 5 ಲಕ್ಷ ಗಾಣಗಳು 12 ವಿಧದ ಎಣ್ಣೆ ತಯಾರಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರು. ಯಂತ್ರಗಳು ಬಂದ ಮೇಲೆ ಗಾಣಗಳು ಮೂಲೆ ಗುಂಪು ಆಗುವ ಮೂಲಕ ಇಡೀ ದೇಶಕ್ಕೆ ಬೆಳಕು ನೀಡಿದ ಗಾಣಿಕ ಜನಾಂಗ ಕಾಲಕ್ರಮೇಣ ಮೂಲ ವೃತ್ತಿ ಬಿಟ್ಟು ಸಣ್ಣ ಸಣ್ಣ ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ದೀಪದ ಕೆಳಗೆ ಕತ್ತಲು ಎಂಬಂತೆ ಗಾಣಿಕ ಜನಾಂಗ ಕತ್ತಲೆಯಲ್ಲಿದೆ. ಈಗ ನಿಗಮ ಮಂಡಳಿ ನೀಡುವುದರ ಮೂಲಕ ಗಾಣಿಕರು ಸಹ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮತ್ತು ಇಡೀ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಆಗ್ರಹಿಸಿದರು. ತೈಲ ನಿಗಮ ಸ್ಥಾಪನೆ, ಎಣ್ಣೆ ಉತ್ಪಾದನೆಗೆ ಬೇಕಾಗುವ ಮೂಲ ಅವಶ್ಯಕತೆ, ತೈಲ ಮಾರುಕಟ್ಟೆ ವಿಸ್ತರಣೆ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದೊಂದಿಗೆ ಸಮನ್ವಯ, ತೈಲ ಉದ್ಯಮವನ್ನ ಬೃಹತ್ ಕೈಗಾರಿಕೆ ಎಂದು ಪರಿಗಣಿಸಿ ಸಬ್ಸಿಡಿ ರೂಪದಲ್ಲಿ ಬೆಂಬಲ ಬೆಲೆ ಇತ್ಯಾದಿ ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಈಗೇನಾಗಿದೆ, ಎಲ್ಲ ಕಲ್ಬೆರಕೆ ಎಣ್ಣೆ ಬಂದಿದೆ ಮಾರ್ಕೆಟಲ್ಲಿ, ಅದನ್ನೇ ಇವಾಗ ಜನರು ಕೂಡ ಅವೇರ್ನೆಸ್ ಕೊಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹಿಂದೆ ಕೂಡ ನಾವು ಅನೇಕ ಬಾರಿ ಸರ್ಕಾರನ ಒತ್ತಾಯ ಮಾಡಿದ್ದೇವೆ, ಈಗಲೂ ಕೂಡ ನಾವು ಮತ್ತೊಮ್ಮೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ. ಗಾಣಿಕ ಸಮಾಜ ಕೂಡ, ಗಾಣಿಕ ಸಮಾಜ ಈ ರಾಜ್ಯದ ಹಿಂದೂ ಗಾಣಿಗಳು, ಇದರಲ್ಲಿ ಎಲ್ಲಿದ್ದ ದಲಿತ ಅರ್ಥ ಮತ್ತು ಲಿಂಗಾಯತ ಗಾಣಿಗಳು ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ. ನಾವು ಹಿಂದೂ ಗಾಣಿಗಳು ಅಂತ ಏನು ದಕ್ಷಿಣ ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ಒಂದು 15 ಜಿಲ್ಲೆಗಳಲ್ಲಿ ನಾವು 18 ಲಕ್ಷ ಜನ ಇದ್ದೀವಿ. ನಮ್ಮ ಏನು ಈ ಭಾಗಗಳಾಗಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ವೃತ್ತಿಯನ್ನು ಕಲ್ಕೊಂಡು ಇವತ್ತು ಫುಟ್ಪಾತ್ ಮೇಲೆ ತರಕಾರಿ ಮಾಡೋದಿರ್ಬೋದು, ಸಣ್ಣ ಸಣ್ಣ ಹೋಟೆಲ್ಗಳು ಇಟ್ಕೊಂಡು ತಲ್ಲೋ ಗಾಡಿದ್ದಾರೆ. ಅದು ಕೂಡ ಭಾಳ ಕಷ್ಟ ಆಗ್ತದೆ, ಯಾಕೆಂದರೆ ಪೊಲೀಸರ ಕಾಟ, ಬಿ ಬಿ ಎಂ ಪಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಕಾಟ ಪಾಪ ಅವರೆಲ್ಲೂ ಕೂಡ ಅಂಗಡಿಗೆ ಮಾರ್ಗ ಕೊಡೋದು ಕೂಡ ಅವ್ರು ಶಕ್ತಿ ಇದೆ. ಯಾಕೆಂದರೆ ತುಂಬ ಬಡವರು ಇದ್ದಾರೆ, ಹಳ್ಳಿಗಳಿಂದ ಎಲ್ಲ ನಗರಗಳಿಗೆ ವಲಸೆ ಬಂದು ಇವತ್ತು ಫುಟ್ಪಾತ್ ಮೇಲೆ ಸಣ್ಣ ಸಣ್ಣ ಹೋಟೆಲ್ಗಳು ತಳ್ಳೋ ಗಾಡಿಗಳು ಇಲ್ಲಿ ಮಾಡೋದ್ರಿಂದ ತರಕಾರಿ ಮಾಡುತ್ತೆ ಇಂಥ ಒಂದು ಕೆಲಸಗಳನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಏನು ಈ ಗಾಣಿಗ ಸಮಾಜ ಇವತ್ತು ಹೀನಾಯಿಸಿ ಬಂದಿದೆ, ತುಂಬ ಬಡವರಿರುವಂಥ ಸಮಾಜ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಭಾಳ ನಿರ್ಣಾಯಕವಾದ ಹಂತದ ಏರ್ಪಾಡು ಪಾತ್ರವನ್ನು ಕೂಡ ವಹಿಸ್ತೇವೆ. ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮತಕ್ಕೆ ಕೂಡ ನಿರ್ಣಾಯಕ ಆಗ್ತದೆ. ಉದಾಹರಣೆಗೆ ಮೈಸೂರು, ಮಂಡ್ಯ, ಹಾಸನ ಅಂತ ಭಾಗದಲ್ಲಿ ಕೂಡ, ಆಮೇಲೆ ಕೋಲಾರದಲ್ಲಿ ಕೂಡ, ತೇಜಪ್ಪ ಕ್ಷೇತ್ರ ಇರ್ಬೋದು, ಕೋಲಾರ ಕ್ಷೇತ್ರ ಇರ್ಬೋದು, ಶ್ರೀನಿವಾಸಪುರ ಕ್ಷೇತ್ರ ಇರ್ಬೋದು, ಶ್ರೀರಾಮ ಕ್ಷೇತ್ರ ಇರ್ಬೋದು, ಇಲ್ಲೆಲ್ಲ ಕೂಡ ನಮ್ಮದು ಮತಗಳು ಕೂಡ ನಿರ್ಣಾಯಕ ಆಗ್ತದೆ. ಯಾಕೆಂದರೆ ನಮ್ಮ ಸಂಖ್ಯೆ ಒಟ್ಟಾರೆ ಸಂಖ್ಯೆ ಕಡಿಮೆ ಇದ್ದರು, ನಮ್ಮ ಸಂಖ್ಯೆ ಇಲ್ಲಿ 5,000 ಓಟೇನು ಇದೇನಲ್ಲ. ಯಾಕೆಂದರೆ ಇವತ್ತು ಎಲ್ಲ ಪಕ್ಷಗಳು ಕೂಡ ಸಂಖ್ಯೆನೇ ನೋಡ್ತಾ ಇರೋದ್ರಿಂದ ಈ ವಿಷಯನ ನಾನು ಒತ್ತಾಯಪಡಿಸ್ತಾಯಿದ್ದೆ. ಯಾಕೆಂದರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಗಾಣಿಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಕಾರ್ಯದರ್ಶಿ ಕೆಇಬಿ ಟಿಎಂ ವೆಂಕಟೇಶ್, ನಗರ ಘಟಕದ ಅಧ್ಯಕ್ಷ ಡೆಕೋರೇಷನ್ ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಜೆಎನ್ ರಮೇಶ್, ವೆಮಗಲ್ ಅಯ್ಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ದಿನದಂದು ಮಾರುಕಟ್ಟೆಯವರಿಗೆ ನೀಡಿದ ಸ್ಥಳಗಳನ್ನು ದಬ್ಬಾಳಿಕೆ ಮಾಡಿಸಿ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ದಿನದಂದು ಮಾರುಕಟ್ಟೆಯವರಿಗೆ ಈ ಹಿಂದೆ ನೀಡಿದ ಸ್ಥಳಗಳನ್ನ ದಬ್ಬಾಳಿಕೆ ಮಾಡಿಸಿ ಕಸಿದುಕೊಳ್ಳುತ್ತಿರುವುದು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆ ಪಟ್ಟಣದಲ್ಲಿ ನಡೆಯುತ್ತಿದ್ದ ಮಾರುಕಟ್ಟೆಯನ್ನು ಹಿಂದಿನ ದಿನ ಎಪಿಎಂಸಿ ಅಧ್ಯಕ್ಷರು ಮನವೊಲಿಸಿ ಸ್ಥಳಾಂತರ ಮಾಡಿಸಿ ಎಪಿಎಂಸಿಯಲ್ಲಿ ಅವರಿಗೆ ಸ್ಥಳಾವಕಾಶ ನೀಡುವುದರೊಂದಿಗೆ ಮಳಿಗೆಗಳನ್ನ ನಿರ್ಮಿಸಿಕೊಟ್ಟಿದ್ದರು. ಆದರೆ ಈಗಿನ ಅಧ್ಯಕ್ಷರ ಏಕಮುಖಿ ನಿರ್ಣಯಗಳಿಂದ ತರಕಾರಿ ವ್ಯಾಪಾರಿಗಳು ಮತ್ತೆ ಬೀದಿಗೆ ಬರುವಂತಹ ಕೆಲಸವಾಗುತ್ತಿದೆ. ಇದರಿಂದ ವ್ಯಾಪಾರಿಗಳು ಮತ್ತು ಅಧ್ಯಕ್ಷರ ನಡುವೆ ನಡೆಯುತ್ತಿರುವ ಶಿಥಿಲ ಸಮರ ತಾರಕಕ್ಕೇರಿದೆ. ಇದರ ಭಾಗವಾಗಿ ತರಕಾರಿ ಮಂಡಿಗಳಿಗೆ ನೀಡಿದ್ದ ಜಾಗದಲ್ಲಿ ಟೊಮೆಟೊ ಬಾಕ್ಸ್ಗಳನ್ನ ತುಂಬಿಸಿಕೊಡುವುದರೊಂದಿಗೆ ದಿನ ಮಾರುಕಟ್ಟೆ ವ್ಯಾಪಾರಿಗಳ ಪರಿಸ್ಥಿತಿ ಅಧೋಗತಿ ತಲುಪಿದೆ. ವ್ಯಾಪಾರ ಮಾಡುತ್ತಿದ್ದು ತರಕಾರಿ ದಲ್ಲಾಳಿಗಳಾಗಿದ್ದು ಮತ್ತು ರೈತರಿಗೆ ತೊಂದರೆ ಆಗದೆ ವ್ಯಾಪಾರ ಮಾಡುತ್ತಿದ್ದು, ಆದರೆ ಈ ಒಂದು ವರ್ಷದ ಹಿಂದೆ ಹಳೆ ಈ ಎ ಪಿ ಎಂ ಸಿಯ ಹಳೆ ಅಧ್ಯಕ್ಷರು ಬಂದು ನಮ್ಮನ್ನು ಬಲವಂತ ಮಾಡಿ ಇಲ್ಲಿ ನಿಮಗೆ ಎ ಪಿ ಎಂ ಸಿಯಲ್ಲಿ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೇವೆ ಅನ್ನೋದು ಅಲ್ಲಿಂದ ನಮ್ಮನ್ನು ಇಲ್ಲಿ ಕರೆ ತಂದಿರುತ್ತಾರೆ. ಆದರೆ ಸುಮಾರು ಒಂದು ವರ್ಷದಿಂದ ಕೂಡ ನಮಗೆ ಅವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿ ಕಟ್ಟಡಗಳು ಕಟ್ಟಿ ನಮಗೆ ಕೊಡ್ತೀವಿ ಅಂತ ಹೇಳ್ತಾ ಅವರು ಕೊಡದೆ ನಮಗೆ ಸ್ವಲ್ಪ ದೊಡ್ಡ ತೊಂದರೆ ಮಾಡ್ತಾ ಇದ್ದು ನಮ್ಮ ರೈತರಿಗೂ ಮತ್ತು ನಮ್ಮ ದಲ್ಲಾಳಿ ವ್ಯಾಪಾರಸ್ಥರಿಗೂ ಭಾರಿ ತೊಂದರೆ ಆಗಿರುತ್ತೆ. ಆದರೆ ನಾವು ಈಗಾಗಲೇ ಈಗ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ನಮಗೆ ಜಾಗ ಕೊಡ್ತೀವಿ ಅಂದು ಮೋಸ ಮಾಡ್ತಾ ಹಾಗೆ ಹೀಗೆ ಅಂತ ಸುಮಾರು ಸಬೂಬು ಹೇಳ್ತಾ ಬಂದು ನಮ್ಗೆ ಈಗಾಗಲೇ ನಮ್ಮ ಜಾಗ ನಮಗೆ ಕೊಟ್ಟಿದ್ದ ಜಾಗದಲ್ಲೂ ಕೂಡ ಬೇರೆಯವರನ್ನ ದಲ್ಲಾಳಿಗಳನ್ನ ತಂದು ನಿಲ್ಲಿಸಿ ಟೊಮೆಟೊ ಬಾಕ್ಸ್ ನಿಲ್ಲಿಸಿ ನಮಗೆ ತೊಂದರೆ ಮಾಡ್ತಾ ಬಂದಿದ್ದು
ನಾವು ನಮ್ಮ ರೈತರು ನಾವು ಬೀದಿ ಪಾಲಾಗಿ ಈಗ ತೊಂದರೆ ಅನುಭವಿಸಬೇಕಾಗಿ ಬಂದಿದೆ. ಆದರೆ ತಮ್ಮಲ್ಲಿ ತಿಳಿಪಡಿಸಿದ್ದೆಂದರೆ ಇದನ್ನು ರಾಜ್ಯದ ರೈತ ಸಂಘದವರಿಗೂ ಮತ್ತು ರಾಜ್ಯದ ಜನತೆಗೂ ರೈತರಿಗೂ ಆಗ್ತಿರುವ ತೊಂದರೆಯನ್ನು ತಾವು ನಿಭಾಯಿಸಬೇಕೆಂದು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತಾ ನಾವು ಇಷ್ಟು ಮಾತ್ರ ನಮ್ಮ ತಮ್ಮಲ್ಲಿ ದಲ್ಲಾಳಿಗಳಾಗಿರ್ತಕ್ಕಂಥ ನಾವು ಹೇಳ್ತಾ ಇದ್ದೇವೆ. ಲೈಸೆನ್ಸ್ ಪಡೆದು 30 ವರ್ಷಗಳಿಂದ ಇದ್ದು ನಮಗೆ ಇಲ್ಲಿ ಲೋಪ ದೋಷಗಳನ್ನು ಸರಿಪಡಿಸುವ ಆಗದೇ ಇರತಕ್ಕಂಥ ಇಲ್ಲಿ APMC ಈ ಡೈರೆಕ್ಟರ್ಗಳು ಭಾರಿ ತೊಂದರೆ ಮಾಡ್ತಾಯಿರೋದ್ರಿಂದ ತಮ್ಮಲ್ಲಿ ತೊಂದರೆ ಅನುಭವಿಸ್ತಾ ಇರತಕ್ಕಂಥ ದಲ್ಲಾಳಿಗಳು ಮತ್ತು ರೈತರು ಎಲ್ಲರೂ ಸೇರಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸ್ಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.